ಕೆಲವು ವರ್ಷಗಳ ಹಿಂದಷ್ಟೇ ಅಂದರೆ ಕೋವಿಡ್ನ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ವಹಿವಾಟು ಮಾಡಿದ ವ್ಯವಹಾರಗಳಲ್ಲಿ ಒಂದಾಗಿತ್ತು ಆನ್ಲೈನ್ ಎಜುಕೇಷನ್. ಈ ಆನ್ಲೈನ್ ಶಿಕ್ಷಣವನ್ನು ಒದಗಿಸಿದ ಎಲ್ಲಾ ಎಡ್ಟೆಕ್ ಕಂಪನಿಗಳು ರಾಕೆಟ್ನ ವೇಗದಂತೆ ಬೆಳೆದಿದ್ದವು. ಅವುಗಳಲ್ಲಿ ಮುಂಚೂಣಿಯಲ್ಲಿದ್ದಿದ್ದು ಬೈಜೂಸ್. ಆದರೆ ದುರದೃಷ್ಟವಶಾತ್ ಬೈಜೂಸ್ ಅಷ್ಟೇ ವೇಗದಲ್ಲಿ ನೆಲಕ್ಕುರುಳಿತ್ತು. ಹಾಗಾದರೆ ಬೈಜೂಸ್ ಎಡವಿದ್ದಲ್ಲಿ 1980 ಕೇರಳದ ಒಂದು ಕಡಲ ತೀರದ ಹಳ್ಳಿಯಲ್ಲಿ ಬೈಜೂರವರ ಜನನವಾಗುತ್ತೆ. ಇವರ ತಂದೆ ರವೀಂದ್ರನ್ ಮೂಲತಃ ಸ್ಪೋರ್ಟ್ಸ್ ಟೀಚರ್, ಹಾಗೂ ಇವರ ತಾಯಿ ಶೋಭನವಲ್ಲಿ ಗಣಿತ ಶಿಕ್ಷಕಿಯಾಗಿದ್ದರು. ಹಾಗಾಗಿ ಬೈಜು ಶಿಕ್ಷಣದಲ್ಲಿ ಹಿಂದುಳಿಯಲಿಲ್ಲ. 2000 ಇಸವಿಯಲ್ಲಿ ಇವರು ತಮ್ಮ ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸುತ್ತಾರೆ. ಹಾಗೆ ಒಂದು MNC ಶಿಪ್ಪಿಂಗ್ ಕಂಪನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಅದು 2003. ಬೈಜೂರವರ ಜೀವನೋಪಾಯದ ದಿಕ್ಕು ಬದಲಿಸಿದ ವರ್ಷ. ಬೈಜೂನ ಕೆಲವು ಸ್ನೇಹಿತರು IIM ನಲ್ಲಿ ಪ್ರವೇಶ ಪಡೆಯಲು ಕ್ಯಾಟ್ ಪರೀಕ್ಷೆಗೆ ಸಿದ್ಧರಾಗ್ತಿರ್ತಾರೆ. ಹಾಗಾಗಿ ಅವರು ಬೈಜೂನ ಸಹಾಯವನ್ನು ಕೋರ್ತಾರೆ. ಬಾಲ್ಯದಿಂದಲೂ ಗಣಿತದಲ್ಲಿ ನಿಪುಣನಾಗಿದ್ದ ಬೈಜು ತನ್ನ ಸ್ನೇಹಿತರಿಗೆ ಪರೀಕ್ಷೆಗೆ ಸಿದ್ಧರಾಗಲು ಸಹಾಯವನ್ನು ಮಾಡ್ತಾನೆ, ಜೊತೆಗೆ ತಾನೂ ಸಹ ಪರೀಕ್ಷೆಯನ್ನು ನೀಡ್ತಾನೆ. 12 ಸ್ನೇಹಿತರ ಗುಂಪಿನಲ್ಲಿ 4 ತೇರ್ಗಡೆಯಾಗ್ತಾರೆ. ಅವರಲ್ಲಿ ಬೈಜು 100% ಅಂಕವನ್ನು ಪಡೀತಾರೆ. ಆದರೆ ಬೈಜು IIM ಗೆ ಸೇರಲಿಲ್ಲ. 2005 ಪುನಃ ಪರೀಕ್ಷೆಯನ್ನು ನೀಡ್ತಾರೆ. ಅದರಲ್ಲೂ ಸಹ 100% ಅಂಕವನ್ನು ಪಡೀತಾರೆ. ಸತತವಾಗಿ 100% ಅಂಕಗಳನ್ನು ಪಡೆದಿದ್ದರಿಂದ ಅವರನ್ನು ಕ್ಯಾಟ್ ಟಾಪರ್ ಅಂತ ಗುರುತಿಸ್ತಾರೆ. ನಂತರ ಕ್ಯಾಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಕನಸು ಕಂಡಿದ್ದ ಕೆಲವು ವಿದ್ಯಾರ್ಥಿಗಳು ಬೈಜೂರವರ ಬಳಿ ಅಧ್ಯಯನ ಮಾಡಲು ಪ್ರಾರಂಭಿಸ್ತಾರೆ. ಇದರ ಬೆನ್ನಲ್ಲೇ ಬೈಜು ಬೋಧನೆಯನ್ನು ವೃತ್ತಿಯನ್ನಾಗಿ ಮಾಡಿಕೊಳ್ಳುವುದು ಉತ್ತಮ ಎಂಬುದನ್ನು ಅರಿತುಕೊಳ್ತಾರೆ. ತಕ್ಷಣವೇ ಒಂದು ಚಿಕ್ಕ ಕೋಣೆಯಲ್ಲಿ ಬೋಧನೆಯನ್ನು ಪ್ರಾರಂಭಿಸ್ತಾರೆ. ಚಿಕ್ಕ ಕೋಣೆಯಲ್ಲಿ ಶುರುವಾದದ್ದು ಸಭಾಂಗಣಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೂ 1 ಅಥವಾ 2 ಕ್ಲಾಸ್ಗಳನ್ನು ಉಚಿತವಾಗಿ ಡೆಮೋ ಕೊಡ್ತಾರೆ. ಬೈಜೂರವರ ಪ್ರಯೋಗಾತ್ಮಕ ಬೋಧನಾ ಶೈಲಿಯನ್ನು ಮೆಚ್ಚಿದ ವಿದ್ಯಾರ್ಥಿಗಳೆಲ್ಲ ಪೇಯ್ಡ್ ಕ್ಲಾಸ್ಗೆ ಹಾಜರಾಗ್ತಾರೆ. ಅವು ಬೈಜೂಸ್ ಕ್ಲಾಸ್ ಎಂದು ಪ್ರಚಲಿತಗೊಳ್ತವೆ. ಈ ಯಶಸ್ಸನ್ನು ಗಮನದಲ್ಲಿಟ್ಟುಕೊಂಡ ಬೈಜೂರವರು ಅದೇ ಮಾದರಿಯಲ್ಲಿ ಬೆಂಗಳೂರು, ಮುಂಬೈ, ಪುಣೆ ಮತ್ತು ಚೆನ್ನೈಗಳಲ್ಲಿ ವಿಸ್ತರಿಸ್ತಾರೆ. ಪ್ರತಿ ವಾರ ಒಂದೊಂದು ನಗರಗಳಿಗೂ ಭೇಟಿ ನೀಡಿ ಉಪನ್ಯಾಸವನ್ನು ಮಾಡ್ತಿರ್ತಾರೆ. ಅಷ್ಟರಲ್ಲಿ ದಿವ್ಯಾ ಗೋಕುಲ್ನಾಥ್ ಇವರ ಬಳಿ GRE ಕೋಚಿಂಗ್ಗೆ ಸೇರಿಕೊಳ್ತಾರೆ. 2008 ಹೊತ್ತಿಗೆ ದಿವ್ಯಾ ಕೂಡ ಶಿಕ್ಷಕಿಯಾಗ್ತಾರೆ. 2009 ದಿವ್ಯಾ ಮತ್ತು ಬೈಜು ಮದುವೆ ಆಗ್ತಾರೆ. ಇದರಿಂದ ಎಲ್ಲ ನಗರಗಳಿಗೂ ದೈಹಿಕವಾಗಿ ಭೇಟಿ ನೀಡಲಾಗುವುದಿಲ್ಲ ಎಂಬುದನ್ನು ಅರಿತ ಅವರು ತಮ್ಮ ಬೈಜೂಸ್ ಕ್ಲಾಸ್ಗಳನ್ನು ಡಿಜಿಟೈಸ್ ಮಾಡುವ ಕನಸು ಕಾಣ್ತಾರೆ. ಅವರ ಇಚ್ಛೆಯಂತೆ VSAT ತಂತ್ರಜ್ಞಾನವನ್ನು ಬಳಸಿ ಸುಮಾರು 45 ನಗರಗಳಲ್ಲಿ ತಮ್ಮ ಬೈಜೂಸ್ ಕ್ಲಾಸ್ಗಳನ್ನು ಪ್ರಸಾರ ಮಾಡ್ತಾರೆ. ಅವರ ಈ ನಡೆ ಯಶಸ್ವಿಗೊಳ್ಳುವುದರ ಜೊತೆಗೆ ಒಂದು ದೊಡ್ಡ ಎಡ್ಟೆಕ್ ಕಂಪನಿಯ ಅಡಿಪಾಯವಾಗುತ್ತೆ. 2011 ಬೈಜು ತಮ್ಮ ಮಡದಿಯ ಸಹಾಯದೊಂದಿಗೆ ಥಿಂಕ್ ಆ್ಯಂಡ್ ಲರ್ನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಪ್ರಾರಂಭಿಸ್ತಾರೆ. ತಮ್ಮ ಬಳಿ ಸೇರಿದ್ದ ಕೆಲವು ನಿಪುಣ ವಿದ್ಯಾರ್ಥಿಗಳನ್ನು ಶಿಕ್ಷಕರ ತಂಡವನ್ನಾಗಿ ಮಾಡ್ತಾರೆ. ಆರಂಭದಲ್ಲಿ ಪ್ರತಿ ತಂಡವನ್ನು ಒಂದೊಂದು ಶಾಲೆಗೆ ಕಳುಹಿಸಿ ಬೋಧನೆಯನ್ನು ಮಾಡಿಸ್ತಾರೆ. 2013 ಮಣಿಪಾಲ್ ಗ್ರೂಪ್ನಿಂದ 50 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಪಡೀತಾರೆ. ಅದು 2015. ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲೂ ದೊಡ್ಡ ಸ್ಮಾರ್ಟ್ಫೋನ್ ಬಂದ ವರ್ಷ. ಇದನ್ನು ಗಮನಿಸಿದ ಬೈಜು ಒಂದು ಆ್ಯಪ್ ತಯಾರಿಸಲು ಮುಂದಾಗ್ತಾರೆ. ವಿವಿಧ ವಿದ್ಯಾರ್ಥಿಗಳ ಕಲಿಕಾ ಶೈಲಿಯನ್ನು ಗಮನದಲ್ಲಿಟ್ಟುಕೊಂಡು ವರ್ಷಾಂತದಲ್ಲಿ ಆ ಆ್ಯಪನ್ನು ಸಿದ್ಧಗೊಳಿಸ್ತಾರೆ. ಅದರ ವಿಭಿನ್ನ ವಿನ್ಯಾಸದಿಂದಾಗಿ ಭಾರತದಲ್ಲಿ ಅದು ಪ್ರಚಲಿತಗೊಳ್ಳುತ್ತೆ. ಬೈಜೂಸ್ ಆ್ಯಪನ್ನು ಹೊರತಾಗಿಯೂ ತಮ್ಮ ಪ್ರೀಲೋಡೆಡ್ ಕೋರ್ಸ್ಗಳನ್ನು ಟ್ಯಾಬ್ಲೆಟ್ ಮತ್ತು ಮೆಮರಿ ಕಾರ್ಡ್ಗಳಲ್ಲಿ ನೀಡಲಾರಂಭಿಸ್ತಾರೆ. ಅವು ಗ್ರಾಹಕರ ಅರ್ಥಾತ್ ವಿದ್ಯಾರ್ಥಿಗಳ ಗಮನ ಸೆಳೀತವೆ. ಅದೇ ವರ್ಷ ಸಿಕೋಯಾ ಕ್ಯಾಪಿಟಲ್ ಬೈಜೂನ ಮೇಲೆ $25 ಮಿಲಿಯನ್ ಹೂಡಿಕೆಯನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ 2016 ಮಾರ್ಕ್ ಜುಕರ್ಬರ್ಗ್ ಹಾಗೂ ಅವರ ಮಡದಿ ಸೇರಿ $50 ಮಿಲಿಯನ್ ಹೂಡಿಕೆಯನ್ನು ಮಾಡ್ತಾರೆ. ಹಾಗಾಗಿ ಬೈಜೂರವರಿಗೆ ಬಂಡವಾಳದ ಕೊರತೆ ಇರಲಿಲ್ಲ. ಈಗ ಅವರ ಮೂಲ ಧ್ಯೇಯ ಸೇಲ್ಸ್ ಆಗಿತ್ತು. 2016 ಪಾಸ್ ಔಟ್ ಆದ ಸುಮಾರು ಗ್ರಾಜ್ಯುಯೇಟ್ಗಳನ್ನು ಹೈರ್ ಮಾಡ್ತಾರೆ. ಒಂದು ದೊಡ್ಡ ಸೇಲ್ಸ್ ಟೀಮ್ ಅನ್ನು ಕಟ್ತಾರೆ. ವಿದ್ಯಾರ್ಥಿಗಳ ಪೋಷಕರನ್ನು ಸೆಳೆಯೋಕೆ TV ಆ್ಯಡ್ಗಳನ್ನು ಬಿಡ್ತಾರೆ. ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳನ್ನು ತಮ್ಮ ಬ್ರ್ಯಾಂಡ್ ಅಂಬಾಸಡರ್ನಾಗಿ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಸೇಲ್ಸ್ ಮ್ಯಾನ್ಗಳನ್ನು ಮನೆಗೆ ಕಳುಹಿಸಿ ವಿದ್ಯಾರ್ಥಿಗಳಿಗೆ ಕೆಲವು ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನು ಕೇಳಿ ಅವರ ಪೋಷಕರಿಗೆ ಅವರ ಮಗ ಅಥವಾ ಮಗಳು ಶಿಕ್ಷಣದಲ್ಲಿ ಹಿಂದಿದ್ದಾರೆ ಎಂಬುದನ್ನು ಸಾಬೀತುಪಡಿಸುವುದರ ಜೊತೆಗೆ ತಮ್ಮ ಸೇಲ್ಸನ್ನು ಗಿಟ್ಟಿಸಿಕೊಳ್ತಿದ್ರು. ಈ ಎಲ್ಲ ಮೂಲಗಳಿಂದ 2018 ಹೊತ್ತಿಗೆ ಬೈಜೂಸ್ $1 ಬಿಲಿಯನ್ಗೂ ಅಧಿಕ ನೆಟ್ವರ್ತ್ ಅನ್ನು ಹೊಂದಿತ್ತು. ಅಷ್ಟರಲ್ಲೇ ಒಂದು ದೊಡ್ಡ ಚಮತ್ಕಾರವೇ ನಡೀತು. ಅದುವೇ COVID-19. ಆನ್ಲೈನ್ ಶಿಕ್ಷಣ ವ್ಯವಹಾರಕ್ಕೆ ರೆಕ್ಕೆ ಕಟ್ಟಿದ ವೈರಸ್. ಇದನ್ನೇ ಅನುಕೂಲವನ್ನಾಗಿ ಮಾಡಿಕೊಂಡ ಬೈಜೂಸ್ ತಮ್ಮ ಸೇಲ್ಸ್ ಟೀಮ್ ಅನ್ನು ಇನ್ನೂ ಚುರುಕುಗೊಳಿಸಿ 60% ಅಧಿಕ ಸೇಲ್ಸ್ ಅನ್ನು ಗಿಟ್ಟಿಸಿಕೊಳ್ತಾರೆ. 2021 ವೇಳೆಗೆ ಎಲ್ಲಾ ಎಡ್ಟೆಕ್ ಕಂಪನಿಗಳನ್ನು ಒಳಗೊಂಡು 4,000,000,000 ಅಧಿಕ ಹೂಡಿಕೆಯಾಗುತ್ತೆ. ಅದರಲ್ಲಿ 1/2 ಬೈಜೂಸ್ನದ್ದೇ ಆಗಿರುತ್ತೆ. ಇದನ್ನು ಸಹ ಅನುಕೂಲವನ್ನಾಗಿ ಮಾಡಿಕೊಂಡ ಬೈಜೂಸ್ ತನಗೆ ಯಾವ ಪ್ರತಿಸ್ಪರ್ಧಿಯೂ ಇರಬಾರದೆಂದು ಸಣ್ಣ ಸಣ್ಣ ಎಡ್ಟೆಕ್ ಸ್ಟಾರ್ಟ್ಅಪ್ಗಳನ್ನು ದೊಡ್ಡ ದೊಡ್ಡ ಮೊತ್ತ ಕೊಟ್ಟು ಖರೀದಿ ಮಾಡ್ತಾರೆ. ಭಾರತದ ಕಂಪನಿಗಳಷ್ಟೇ ಅಲ್ಲದೆ ಅಮೆರಿಕದ 3 ಸಣ್ಣ ಕಂಪನಿಗಳನ್ನು ಸಹ ಖರೀದಿ ಮಾಡ್ತಾರೆ. ಅಮೆರಿಕದಲ್ಲೂ ಬೈಜೂಸ್ ಗೆಲ್ಲಬೇಕು ಅನ್ನೋ ಕನಸು ಕಾಣ್ತಾರೆ. ಈ ಎಲ್ಲಾ ಸ್ಟಾರ್ಟ್ಅಪ್ಗಳನ್ನು ಬೆಳೆಸಲು $1.2 ಬಿಲಿಯನ್ ಸಾಲವನ್ನು ಮಾಡ್ತಾರೆ. ಅದರಲ್ಲಿ $1 ಬಿಲಿಯನ್ನಷ್ಟು ಆಕಾಶ್ ಇನ್ಸ್ಟಿಟ್ಯೂಟ್ ಅನ್ನು ಖರೀದಿ ಮಾಡಲು ಖರ್ಚು ಮಾಡ್ತಾರೆ. 2022 ಹೊತ್ತಿಗೆ ಬೈಜೂಸ್ 58,000 ಎಂಪ್ಲಾಯಿಗಳನ್ನು ಒಳಗೊಂಡು $22 ಬಿಲಿಯನ್ ಮೊತ್ತದ ಬೃಹತ್ ಕಂಪನಿಯಾಗಿರುತ್ತೆ. ಈ ಎಲ್ಲಾ ಯಶಸ್ಸಿನ ನಂತರ ಬೈಜೂರವರಿಗೆ ಒಂದು ದೊಡ್ಡ ತಿರುವು ಕಾದು ನಿಂತಿತ್ತು. ರೆಕ್ಕೆ ಕಟ್ಟಿ ಹಾರುತ್ತಿದ್ದ ಎಡ್ಟೆಕ್ ಕಂಪನಿಗಳ ರೆಕ್ಕೆ ಕತ್ತರಿಸಿತ್ತು. ಲಾಕ್ಡೌನ್ ಮುಗಿದ ನಂತರ ಜನರಿಗೆ ಆನ್ಲೈನ್ ಶಿಕ್ಷಣವು ಬೇಸರವಾಗಿತ್ತು. ಬೈಜೂಸ್ನ ಸೇಲ್ಸ್ ಕೂಡ ಬೀಳಲಾರಂಭಿಸಿತು. ಬೇಸರಗೊಂಡ ಬೈಜೂಸ್ ತಮ್ಮ ಸೇಲ್ಸ್ ಟೀಮ್ನ ಮೇಲೆ ಪ್ರೆಷರ್ ಹಾಕ್ತಾರೆ. 14 ಗಂಟೆಗಳ ಕಾಲ ಕೆಲಸ ಮಾಡುವುದಾಗಿ ಒತ್ತಾಯಿಸ್ತಾರೆ. ಏನೇ ಮಾಡಿದರೂ ಬೈಜೂಸ್ನ ಸೇಲ್ಸ್ ಆಗಲಿಲ್ಲ. ಗ್ರಾಹಕರಿಗೂ ಕೂಡ ಒತ್ತಾಯವನ್ನು ಮಾಡಲಾರಂಭಿಸ್ತಾರೆ.
ಇದರಿಂದ ಗ್ರಾಹಕರಿಗೆ ಬೇಸರ ಉಂಟಾಗಿ ಬೈಜುಸ್ನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ತಮ್ಮ ಸೇಲ್ಸ್ ಮ್ಯಾನ್ಗಳನ್ನು ನಿಂದಿಸಲಾರಂಭಿಸ್ತಾರೆ, ಪೀಡಿಸ್ತಾರೆ, ಸೇಲ್ಸ್ ತರುವುದಾಗಿ ಒತ್ತಾಯಿಸ್ತಾರೆ, ಬೆದರಿಸ್ತಾರೆ. ಇದರಿಂದ ಬೇಸತ್ತ ಸೇಲ್ಸ್ ಮ್ಯಾನ್ಸ್ಗಳು ತಮ್ಮ ಕೆಲಸವನ್ನು ಉಳಿಸಿಕೊಳ್ಳಲು ತಮ್ಮ ದುಡ್ಡನ್ನೇ ಹಾಕಿ ಫೇಕ್ ಸೇಲ್ಸನ್ನು ತೋರಿಸ್ತಾರೆ. ಆದರೂ ಸಹ ಬೈಜುಸ್ನ ಸೇಲ್ಸ್ ಆಗಲೇ ಇಲ್ಲ. ಹಲವಾರು ಎಂಪ್ಲಾಯ್ಗಳನ್ನು ಕೆಲಸದಿಂದ ತೆಗೀತಾರೆ. ದಿನೇ ದಿನೇ ಬೈಜುಸ್ ನೆಲಕ್ಕೆ ಹತ್ತಿರವಾಗ್ತಿರುತ್ತೆ. ಇದರಿಂದ ಖಿನ್ನತೆಗೆ ಒಳಗಾದ ಬೈಜುಸ್ ಪುನಃ ಆಫ್ಲೈನ್ ಕ್ಲಾಸ್ಗಳನ್ನು ತೆರೆಯುವುದಾಗಿ ಘೋಷಿಸುತ್ತೆ. ವಿಪರ್ಯಾಸವೆಂದರೆ ಆನ್ಲೈನ್ ಶಿಕ್ಷಣಕ್ಕೆ ಅಡಿಪಾಯ ಹಾಕಿದ್ದ ಕಂಪನಿ ಆಫ್ಲೈನ್ ಕ್ಲಾಸ್ನ ತಮುಖ ಮಾಡಿದ್ದು. 2022ರ ಫೈನಾನ್ಷಿಯಲ್ ರಿಪೋರ್ಟ್ನ ಪ್ರಕಾರ ಬೈಜುಸ್ ಸುಮಾರು 4.5 ಸಾವಿರ ಕೋಟಿ ರೂಪಾಯಿಗಳ ನಷ್ಟವನ್ನು ಹೊಂದಿತ್ತು. 2023ರ ವೇಳೆಗೆ ಹಲವಾರು ಎಂಪ್ಲಾಯ್ಗಳಿಗೆ ಸಂಬಳವನ್ನು ನೀಡಲಾಗದೆ ಕೆಲಸದಿಂದ ಬಿಡಿಸ್ತಾರೆ. $1.2 ಬಿಲಿಯನ್ ಸಾಲದ ಬಾಧೆಯನ್ನು ಹೊರಲಾಗದೆ ಅಮೆರಿಕದ ಸ್ಟಾರ್ಟ್ಅಪ್ ಕಂಪನಿಯನ್ನು ಅರ್ಧದಷ್ಟು ಬೆಲೆಗೆ ಮಾರುತ್ತಾರೆ. 2024ರ ಹೊತ್ತಿಗೆ $22 ಬಿಲಿಯನ್ ಮೊತ್ತದ ಬೃಹತ್ ಕಂಪನಿ 200 ಮಿಲಿಯನ್ ಮೊತ್ತದ ಕಂಪನಿಯಾಗಿದೆ. ಇದೀಗ ಬೈಜುಸ್ನ ಬಳಿ ಬೆಂಗಳೂರು ಆಫೀಸ್ ಮತ್ತು ಆಕಾಶ್ ಇನ್ಸ್ಟಿಟ್ಯೂಟ್ ಅಷ್ಟೇ ಉಳಿದಿದೆ. ಅತಿಯಾಗಿ ಬೆಳೆಯುವ ಆಸೆಯಲ್ಲಿ ಬೈಜು ತನ್ನ ಮೂಲ ಬೆಳವಣಿಗೆಯ ಲೆಕ್ಕಾಚಾರದಲ್ಲಿ ಎಡವಿದ್ರು. ಆದಷ್ಟು ಬೇಗ ಬೈಜುಸ್ ಚೇತರಿಸಿಕೊಳ್ಳಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.